ಹೊರಗಿಟ್ಟೆ ಇಲ್ಲ. ನಮ್ಮ ಬಾಸ್ ಹೀರೋ, ನನಗೆ ಸ್ಕ್ರೀನ್ ಮೇಲೆ ನನ್ನ ಬ್ರದರ್ ಹೀರೋ, ಬಟ್ ಬ್ಯಾಕ್ ಅವನೇ ಹೀರೋ ನನಗೆ. ಓಕೆ, ಒಂದು ಸೆಕೆಂಡ್. ಮೊನ್ನೆ ಶೂಟಿಂಗ್ ಮಾಡ್ತೀನಿ, ನಿನ್ನೆ ಕರೆಕ್ಟು ರವಿ ಸಾರ್ದು ಶೂಟ್ ಮಾಡ್ತೀನಿ. ಬಂದ ಕರೆಕ್ಟ್ ಬಂದ ಬಂದ ತಕ್ಷಣ ರವಿ ಸರ್ ಹೇಳಿದ್ರು, ಏಯ್ ಏನೋ ನೀನು 10:30 ಶೂಟಿಂಗ್ ಬರ್ತೀಯ ನೀನು, ಏನೋ ನೀನು ಅಂತ ರೂಮ್ಗೆ. ಅಯ್ಯೋ ಇಲ್ಲ ಅಣ್ಣ, ಯಾರಣ್ಣ ಹೇಳಿದ್ ನಿಮಗೆ? ನಾನು ಅವಾಗ ರವಿ ಸರ್ ಹೇಳಿದೆ, ಇಲ್ಲಲ್ಲ ಸರ್, ಅವನು 7 ಗಂಟೆ ಅಂದ್ರೆ 7 ಗಂಟೆ ಬರ್ತಾನೆ. 7 o'clock ಇಸ್ ಮೈ ಬ್ರದರ್, ಅವನ ಹೀರೋ ಸೆಕೆಂಡ್ರಿ ನನಗೆ, ಇಸ್ ಮೈ ಬ್ರದರ್, ನನ್ನ ತಮ್ಮ. ಎಲ್ಲದಕ್ಕಿಂತ 7 o'clock ಇರ್ತಾನೆ. ಅಪ್ಪಿ ತಪ್ಪಿ ಬೈ ಮಿಸ್ಟೇಕ್ ಒಂದು 10 ನಿಮಿಷ ಲೇಟ್ ಆದರೆ ನನಗೆ ಮೆಸೇಜ್ ಮಾಡ್ತಾನೆ, ಅಣ್ಣ ಒಂಚೂರು ಟ್ರಾಫಿಕ್ ಆಗೋಯ್ತು, 10 ನಿಮಿಷ. ಬಟ್ 10 ನಿಮಿಷ ಕರೆಕ್ಟಾಗಿ ಬಂದು ನನಗೆ ಇದು ತೋರಿಸ್ತಾನೆ ನಮ್ಮ ಫೋನ್ನ, ಅಣ್ಣ ನೋಡೋಣ 7:10 ನೋಡೋಣ, ಇನ್ನೂ 1 ನಿಮಿಷ ಬ್ಯಾಲೆನ್ಸ್ ಇದೆ ನಿಂದು ಅಂತ. ಅಂದರೆ ಅಷ್ಟು ಪ್ರಾಂಪ್ಟಾಗಿ ಏನು ಕೇಳ್ತೀನಿ ಅಂದರೆ ಎಲ್ಲ ಇಡೀ ಯೂನಿಟ್ ಇದ್ರು ಹಂಗಂದ್ರು. ಸೊ ಯಾವಾಗಲೂ ಅಷ್ಟೇ ಪ್ರಾಂಪ್ಟಾಗಿ ತುಂಬ ಡೆಡಿಕೇಟ್ ಅಂದರೆ ಅವ್ನ ಬಗ್ಗೆ ಮಾತಾಡೋಂಗಿಲ್ಲ, ಇನ್ನೊಂದ್ಸರಿ ಮಾತಾಡ್ತೀನಿ ಡೆಡಿಕೇಶನ್ ಅವ್ನ ಬಗ್ಗೆ, ಬಟ್ ಈಸ್ ಅ ಪ್ರಾಂಪ್ಟ್. ಆ್ಯಂಡ್ ದೆನ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಹಪ್ಪು ಅವರು ಮತ್ತು ಶಿವಣ್ಣ ಅವ್ರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ, ಅವರಿಬ್ಬರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ. ಅಷ್ಟು ಇನ್ನೋಸೆನ್ಸ್, ಅಷ್ಟು ಅದ್ಭುತವಾಗಿ. ಈಗ ನಮ್ಮ ಅರ್ಜುನ್ ಹೇಳಿದ್ರು, ನಾನು ಓಪನಿಗೆ ಒಂದು ಸೀನ್ ತೆಗ್ದೀನಿ, ಒಂದು ಓಪನಿಗೆ ಒಂದು ಸೀನ್, ಇಡೀ ಸಿನಿಮಾ ಹೆಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾನೆ ನಮಗೆ ಆ ಓಪನಿಂಗ್ ಸೀನ್ ನೋಡಿದ್ರೆ ಅಯ್ಯೋ ಇವನ್ ಥರ ಆಗ್ಬೇಕಲ್ಲ ನಾನು ಅನ್ಸುತ್ತೆ, ಆ ಥರ ಆ್ಯಕ್ಟ್ ಮಾಡಿ. ಸೊ ಏನಕ್ಕೆ ಹೇಳಿದೆ ಅಂದರೆ, ಅವ್ನು ಮಾತಾಡೋಕ್ಕೆ ಮುಂಚೆ ನನ್ನ ಬಗ್ಗೆ ಏನಾರು ಬೈದಿದ್ದು ಬಿಟ್ಟನಂತ ಹೇಳಿದೆ. ಸೊ ಹೇಳಿ,